ನಮಸ್ಕಾರ, ಇಲ್ಲಿ ಸುದ್ದಿಗಾರ ಸತ್ಯದ ಕೂಗು. ಸಹಾಯಕ ಆಯುಕ್ತ ವೆಂಕಟರಮಣ ಗುರುಪ್ರಸಾದ್ ಬಂಧನ. ಯಾರು ಗೊತ್ತಾ ಇವರು ವೆಂಕಟರಮಣ ಅವರು? ಧಾರ್ಮಿಕ ದತ್ತಿ ಇಲಾಖೆ ಉಪ ಸಹಾಯಕ ಆಯುಕ್ತರು. ಈ ನಮ್ಮ ಬಿಬಿಎಂಪಿ ವ್ಯಾಪ್ತಿಯ ಧಾರ್ಮಿಕ ಅಂದ್ರೆ ದೇವಾಲಯಗಳಿಗೆ ಉಸ್ತುವಾರಿ ಇವರು ನೋಡ್ಕೋಬೇಕು. ಇವರು ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಹೋದ ವರ್ಷ ದೇವಾಲಯಗಳಲ್ಲಿ ಅಭಿವೃದ್ಧಿ ಅಂದ್ರೆ ಈ ಕಾರ್ಯ ನಿರ್ವಹಣೆ ಪ್ರಮುಖವಾಗಿ ನಮ್ಮ ಧರ್ಮರಾಜ ದೇವಸ್ಥಾನ ಕರ್ಗದ ಮಹೋತ್ಸವ ಅಂತ ಹೇಳಿ ಸುಮಾರು 19,57,000 ದುರುಪಯೋಗ ಮಾಡ್ಕೊಂಡವ್ರೆ ಅಂತ ಲೆಕ್ಕ ತೋರಿಸೋರಂತೆ. ಹೋದ ವರ್ಷ ಕರ್ಗ ನಡೀಲೇ ಇಲ್ಲ ಅಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಸಿಂಪಲ್ ಆಗಿ ನಡೀತು. ತಮ್ಮ ಸ್ವಂತ ಖಾತೆಯಲ್ಲಿ 25,00,000 ರೂಪಾಯಿ ಹಣ ದುರುಪಯೋಗ ಮಾಡಿಕೊಂಡು ಕೆಜಿ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಈ ಇದರ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಲೆಕ್ಕ ಪರಿಶೀಲನೆ ಮಾಡಿದಾಗ ಸ್ವಲ್ಪ ಲೋಪ ದೋಪ ಕಂಡುಬಂತು. ತಕ್ಷಣ ಇವರು ವಿಚಾರಿಸಲಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ. ಎಂಕ್ವೈರಿ ಮಾಡಿ ಇವ್ರಿಗೆ ವಿಧಾನಸೌಧ ಪೊಲೀಸ್ ಠಾಣೆಯವರು ಬಂಧನ ಮಾಡಿದ್ದಾರೆ. ನೋಡಿ ಹೇಗಿದೆ, ಕರ್ಗದ ಹಣದ ಬಗ್ಗೆ ಸಹ ವೆಚ್ಚ ಮಾಡಿದೀವಿ ಅಂತ ಸುಳ್ಳು ಲೆಕ್ಕ. ಆಗ ವೆಂಕಟರಮಣ ಅವರು 2021 ಕರ್ಗ ಅಂದ್ರೆ 19 ಸುಮಾರು ನಡೀತಾ ಇಲ್ಲ ಮಹೋತ್ಸವ ಅವ್ರಿಗೂ 19,53,000 ರೂಪಾಯಿ ವೆಚ್ಚ ಮಾಡಿದೀವಿ ಅಂತ ತೋರ್ ಲೆಕ್ಕ ತೋರಿಸಿದ್ರು. ಅವರು ಅವರ ಸ್ವಂತ ಅಕೌಂಟ್ಗೆ ಹಣನ ವರ್ಗಾವಣೆ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು 953,000 ಲೆಕ್ಕ ಕೊಟ್ಟಿರಲಿಲ್ಲ. ಇದರ ಬಗ್ಗೆ ಅನುಮಾನಗೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ತಹಸೀಲ್ದಾರ್ ಮುಖಾಂತರ ದೂರು ನೀಡಿದ್ದಾರೆ. ಈ ಯಾವುದು ಮಾಹಿತಿ ನೀಡಲೇ ಇಲ್ಲ ಇವರು. ದೇವಸ್ಥಾನಗಳಲ್ಲಿ ಹಣ ವೆಚ್ಚ ಮಾಡಿದೀವಿ ಖರ್ಚು ಮಾಡಿದೀವಿ ಅಂತ ಸುಳ್ಳು ಲೆಕ್ಕಗಳನ್ನು ತೋರಿಸಿ ವೆಂಕಟರಮಣ ಅವರು ಈಗ ಕಂಬಿಯಿಂದ ಹೋಗಿದ್ದಾರೆ. ನಮ್ಮ ಬೆಂಗಳೂರು ನಗರಕ್ಕೆ ಅರವಿಂದ್ ಬಾಬು ಅವರು ತಹಸೀಲ್ದಾರ್ ಅವರು ಒಳ್ಳೆ ಅಧಿಕಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ನಮ್ಮ ಬಳೆಪೇಟೆ ಸುಗ್ರೀವ ವೆಂಕಟರಮಣ ದೇವಸ್ಥಾನದಲ್ಲೂ ಸಹ ಸ್ಥಳ ಪರಿಶೀಲನೆ ಮಾಡೋಕ್ಕೂ ಸಹ ಬಂದಿದ್ರು. ಇವರು ನಾವು ಅವ್ರನ್ನ ಸನ್ನೆ ಮಾಡಿದ್ವಿ. ಅವರು ಹೇಳಿದ್ರೆ ಗೊತ್ತಾಗಿ ಏನಾದರೂ ದೂರುಗಳಿದ್ರೆ ನಮ್ಮ ಗಮನಕ್ಕೆ ತಗೊಂಬನಿ ಅಂತ. ಇದು ನೋಡಿ, ಇವ್ರು ಬಂದ್ಮೇಲೆ ಈಗ ಕರ್ಗ ಮಹೋತ್ಸವಕ್ಕೆ ಹಣ ಖರ್ಚು ಮಾಡಿದೀವಿ ಅಂತ ಸುಳ್ಳು ಲೆಕ್ಕ ತೋರಿಸಿ ಈ ಸಹಾಯಕ ಆಯುಕ್ತರು ಬಂಧನ ಆಗಿದ್ದಾರೆ. ಇನ್ನು ಏನು ನಡೆದಿದೆಯೋ ಇದ್ರ ಬಗ್ಗೆ ಅರವಿಂದ್ ಬಾಬು ಅವರು ತನಿಖೆ ಮಾಡಿಸ್ತಾರಂತ ನಂಬಿದ್ದೀವಿ. ಮಾಡೋ ಪ್ರಾಮಾಣಿಕ ಕೆಲಸಕ್ಕೆ ಯಶಸ್ವಿ ಆಗಿದೆ ಎಂದು ಸುದ್ದಿಗಾರ ಸತ್ತರೆ ಕೂಗು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.